ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಕಾರ್ನಾಡ್ ವಿಧಿವಶ ಹಿನ್ನೆಲೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂತಾಪ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಕಾರ್ನಾಡ್ ಅವರು ಎಡಪಂಥೀಯ ನಾಯಕರು, ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯವಿದೆ. ನಾವು ಮಾನವೀಯ ದೃಷ್ಟಿಯಿಂದ ಅವರ ನಿಧನಕ್ಕೆ ಸಂತಾಪ ಸೂಚಿಸಬೇಕು. ಸಂತಾಪ ಸೂಚಿಸುವುದು ಹಿಂದೂ ಸಂಸ್ಕೃತಿ ನಮಗೆ ಹೇಳಿಕೊಟ್ಟಿದೆ. ಆ ಕಾರಣದಿಂದ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಾನ್ ಶ್ರೀರಾಮಚಂದ್ರ ಕೊಡಲಿ ಎಂದು ಆಶಿಸುತ್ತೇನೆ ಎಂದರು. ಗಿರೀಶ್ ಕಾರ್ನಾಡ್ ಅವರು ಇವತ್ತು ನಿಧನರಾಗ್ಯಾರ, ಅದಕ್ಕೆ ನಾವು ಶೋಕ ವ್ಯಕ್ತಪಡಿಸ್ತೇನೆ. ಇಷ್ಟೇ ಹೇಳೋದು, ಏನು ಹೇಳ್ರಿ ನಾನು? ಸರಿ, ಎಡಪಂಥೀಯ ನಾಯಕರು ಮತ್ತು ಸಾಹಿತಿ, ಚಿತ್ರ ನಿರ್ದೇಶಕ, ವಿಮರ್ಶಕ, ಹಲವಾರು ಪ್ರತಿಭೆಗಳನ್ನು ಹೊಂದಿದಂಥ ಗಿರೀಶ್ ಕಾರ್ನಾಡ್ ಅವರು ಇವತ್ತು ನಿಧನವಾಗಿದ್ದಾರೆ. ಆ ಕುರಿತು ಏನು ಹೇಳ್ತೀರಿ? ತಾವು ಹೇಳದಂತೆ ಅವರೊಬ್ಬ ಎಡಪಂಥೀಯ ನಾಯಕರು, ಅವರದೇ ಆದಂಥ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದೆ, ಅದಕ್ಕೆ ಅವರು ತಮ್ಮ ವಿಚಾರವನ್ನುಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಅವ್ರ ನಿಧನಕ್ಕೆ ಸಂತಾಪ ಸೂಚಿಸುವಂಥದ್ದು ನಮ್ಮ ಹಿಂದೂ ಸಂಸ್ಕೃತಿ ನಮಗೆಲ್ಲ ಹೇಳ್ಕೊಟ್ಟಂಥದ್ದು ಕಾರಣ. ಆ ಕಾರಣದಿಂದ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಭಗವಾನ್ ಶ್ರೀರಾಮಚಂದ್ರ ಕೊಡ್ಲೆತ್ಕೇಳ್ಕೊತೇನೆ.